ಅರಿಶಿನ ಕುಂಕುಮ ಕಾರ್ಯಕ್ರಮ ಸಂಪನ್ನ. ಬೆಳಗಾವಿಯ ರಾಮನಗರದಲ್ಲಿ ಬಿಜೆಪಿ ಮಹಾನಗರ ಪ್ರಧಾನ ಕಾರ್ಯದರ್ಶಿ ಮುರುಗೇಂದ್ರ ಗೌಡ ಪಾಟೀಲ್ ಅವರ ಫೌಂಡೇಶನ್ ಹಾಗೂ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳ ವತಿಯಿಂದ ಆಯೋಜಿಸಲಾದ ಸಾಮೂಹಿಕ ಅರಿಶಿನ ಕುಂಕುಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನಗರ ಸೇವಕರಾದ ಸವಿತಾ ಮುರುಗೇಂದ್ರ ಗೌಡ ಪಾಟೀಲ್, ಅಸ್ಮಿತಾ ಬೈರ್ ಗೌಡ ಪಾಟೀಲ್, ಮಹಿಳಾ ಮಂಡಳದ ಪದಾಧಿಕಾರಿಗಳು, ಸ್ಥಳೀಯರು ಉಪಸ್ಥಿತರಿದ್ದರು. ಮೊದಲಿಗೆ ಕಾರ್ಯಕ್ರಮ ಅಂದ್ರೆ ನಮ್ದು ಎಂ ಪಿ ಫೌಂಡೇಶನ್ ವತಿಯಿಂದ, ಅದೇ ರೀತಿ ನಮ್ಮ ಕಾರ್ಪೊರೇಟ್ ಆದಂಥ ನಮ್ಮ ಮಿಸ್ಸಸ್ ಆಗಲಿ ನಮ್ಮ ಬ್ರದರ್ ಮಿಸ್ಸಸ್ ಆಗಲಿ ಇಬ್ಬರು ಕಾರ್ಪೊರೇಟರ್ದಾರು, ಅವರು ಮಹಿಳಾ ಒಂದು ಸಂಘಟನೆ ಆಯ್ತು, ಒಂದು ಅರಿಶಿನ ಕುಂಕುಮ ಕಾರ್ಯಕ್ರಮ ಅದು ಮಾಡೋ ಮುಖಾಂತರ ಒಂದು ಪರಿಚಯ ಆಗಲಿ, ಅವ್ರಿಗೆ ಅರಿಶಿನ ಕುಂಕುಮ ಕಾರ್ಯಕ್ರಮ ಮಾಡಿದ್ದೀವಿ. ಅವರು ಬಂದಂಥ ಸಹೋದರಿಗೆ ಹಂಗೆ ಕಳಿಸ್ಬಾರ್ದು ಅನ್ನೋದಕ್ಕೆ ಒಂದು ಕಾಣಿಕೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಒಂದಷ್ಟು ನಾವು ಇದನ್ನು ಮಾಡಿದ್ವಿ. ಈಗ ನೀವು ಈಗ ಉತ್ತರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ಹಾಗಾಗಿ ಸಹಜವಾಗಿ ಇಲ್ಲೆಲ್ಲ ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ತಾವೇ ಏನಂತಂದ್ರೆ ಈಗಾಗಲೇ ತಯಾರಿ ಮಾಡ್ಕೊತಾ ಇದ್ದೀರಿ, ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅನ್ನೋ ಮಾತಿದೆ, ಅದಕ್ಕೆ ತಾವೇನು ಹೇಳ್ತೀರ? ನಾವು ಉತ್ತರ ವಿಧಾನಸಭಾದಲ್ಲಿ ಆಕಾಂಕ್ಷಿ ಇರೋದು ನಿಜ ಅದ, ಆದ್ರೆ ಒಂದು ಸಂಪರ್ಕದಿಂದ ಆಗಲಿ ಅಂಥೇಳಿ ನಮ್ಮ ಮಿಸ್ಸಸ್ ಅದು ಕಾರ್ಪೊರೇಟರ್ಸ ಅವರು ಒಂದು ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಏನೇ ಆಗಲಿ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಒಂದು ಶಕ್ತಿ ಬರಬೇಕು, ಆ ಸಂಘಟನೆ ಆಗಬೇಕು. ಬರುವಂಥ ದಿನಮಾನದೊಳಗೆ ನಮ್ಮ ಬಿ ಜೆ ಪಿಯವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಬೆಂಬಲವಾಗಿ ನಾವು, ನಮಗೆ ಕೊಟ್ಟರೆ ನಾವು ಮಾಡ್ತೀವಿ, ಮತ್ತೊಬ್ಬರು ಯಾರಿಗೆ ಕೊಟ್ಟರು ನಾವು ಯಾವುದೇ ನಮ್ಮ ಬಿ ಜೆ ಪಿ ಆದೇಶದ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅರ್ಜಿ ಅದು ಇನ್ನೂ ನಮ್ಮಲ್ಲಿ ಏನು ನಡೆದಿಲ್ಲ, ಬಟ್ ಆದರೆ ಎಲ್ಲರಿಗೂ ನಾವು ಸಂಪರ್ಕ ಮಾಡ್ತಾ ಇದ್ದೇವೆ. ಪಾರ್ಟಿ ನಿರ್ಣಯ ಏನು ತಗೋತಿದೆ ನಾವು ಅದರ ಬದ್ದಿರ್ತೇವೆ ಅಂತ ಹೇಳಿ ನಾವು ಇಚ್ಛೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು ಸುಮಾರು. ಜೊತೆಗೆ ಈಗ ಹಾಲಿ ಶಾಸಕರಿದ್ದಾರೆ, ಅದು ನಿಮ್ಮ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಡ್ಡಿ ಆಗುತ್ತಾ? ನಾವು ಸುಮಾರು 18 ವರ್ಷಗಳಿಂದ ಬಿ ಜೆ ಪಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. 2 ಸಲ ಉಪಾಧ್ಯಕ್ಷ ಆಗಿದ್ದೀವಿ, ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀವಿ, ಅದೇ ಥರ ಮತ್ತು ಡಿಸ್ಟಿಕ್ ಲೀಗಲ್ ಚಾರ್ಜ್ ಇದನ್ನಾಗಿದ್ದೀವಿ, ಇನ್ಚಾರ್ಜ್ ಆದಾಗೆ. ಸೊ ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ. ಯಾವುದು ಕಾರ್ಯ ನಮ್ಗೆ ಕೊಡ್ತಾರೆ ನಮ್ಮ ಪಕ್ಷದವ್ರ ಅದನ್ನು ಮಾಡೋಕ್ಕೆ ಬದ್ಧದೀವಿ. ಅವ್ರು ಕೊಟ್ಟಂಥ ಕೆಲಸ ನಾವು ಸರಿಯಾಗಿ ಮಾಡ್ಕೊಂಡು ಬಂದೀವಿ. ಮುಂದೂ ಸಹ ಸರ್ ನಮ್ಮ ಬಿ ಜೆ ಪಿ ಅವಕಾಶ ಕೊಟ್ಟಿದ್ದು ನಮ್ಮ ಪಕ್ಷ, ನಮ್ಮ ಹಿರಿಯರ ಅವ್ರು ಹೇಳಿದ ಮಾರ್ಗದಲ್ಲಿ ನಡೀತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ.